ನಗರದಲ್ಲಿ ಅದ್ಧೂರಿಯಾಗಿ ಕನಕದಾಸ ಜಯಂತಿ ಆಚರಣೆ. ಹೌದು, ಚಿಕ್ಕೋಡಿ ನಗರದಲ್ಲಿ ಇಂದು ಸಂತ ಶ್ರೇಷ್ಠ ಕನಕದಾಸರ ಜಯಂತಿಯು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ನಗರದ ಮಿನಿ ವಿಧಾನ ಸೌಧದ ಮುಂಭಾಗದಲ್ಲಿ ಇರುವ ಕನಕದಾಸರ ಪುತ್ಥಳಿಗೆ ಎಲ್ಲಾ ಗಣ್ಯರು ಪೂಜೆ ಸಲ್ಲಿಸಿ ಪುಷ್ಪ ನಮನವನ್ನ ಸಲ್ಲಿಸಿದ್ರು. ಅಲ್ಲಿಂದ ಡೊಳ್ಳು ವಾದ್ಯದೊಂದಿಗೆ ಕನಕದಾಸರ ಭಾವಚಿತ್ರದ ಮೆರವಣಿಗೆ ಅದ್ಧೂರಿಯಾಗಿ ಜರುಗಿತು. ಈ ವೇಳೆ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಇಡೀ ವಿಶ್ವಕ್ಕೆ ಭಕ್ತಿ ಮಾರ್ಗವನ್ನ ತೋರಿಸಿ ಬದುಕಿ ಬಾಳಿದ ಸಂತ ಶ್ರೇಷ್ಠ ಕನಕದಾಸರ ಆದರ್ಶನವನ್ನ ಇಂದಿನ ಯುವಕರು ಅಳವಡಿಸಿಕೊಂಡು ಸುಭದ್ರ ಸಮಾಜ ನಿರ್ಮಿಸಲು ಕೈಜೋಡಿಸಬೇಕು. ಹಲವು ದಿನಗಳಿಂದ ಕನಕ ಭವನ ಬೇಡಿಕೆ ಇದ್ದು, ಮುಂಬರುವ ದಿನದಲ್ಲಿ ಹೈಟೆಕ್ ಭವನ ನಿರ್ಮಾಣವನ್ನ ಮಾಡಿ ಹಾಲುಮತ ಸಮಾಜ ಬಾಂಧವರಿಗೆ ಅನುಕೂಲ ಕಲ್ಪಿಸಲಾಗ್ತದೆ ಎಂದು ಶಾಸಕ ಹುಕ್ಕೇರಿ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಮಾತನಾಡ್ತಾ, ಕೀರ್ತನಾ ಮೂಲಕ ಜನರಲ್ಲಿ ಭಕ್ತಿ ಭಾವವನ್ನ ಮೂಡಿಸಿದ ಕನಕದಾಸರ ಸಾಹಿತ್ಯವನ್ನ ಎಲ್ಲರೂ ಓದಬೇಕು. ಈ ಮೂಲಕ ಸುಸಂಸ್ಕೃತ ದೇಶ ನಿರ್ಮಾಣ ಮಾಡಲು ಶ್ರಮಿಸಬೇಕು ಎಂದರು. ಮತ್ತೊಂದೆಡೆ ಉಪ ವಿಭಾಗ ಅಧಿಕಾರಿ ಮಾಧವ್ ಗೀತೆ ಉಪನ್ಯಾಸ ಎಸ್ ಕುರುಬರ ಮಾತನಾಡಿದರು. ಇತ್ತ ಜಿಲ್ಲಾ ಸ್ಥಾನಮಾನ ಹೊಂದಿರುವ ಚಿಕ್ಕೋಡಿ ನಗರದಲ್ಲಿ ಕನಕ ಭವನ ನಿರ್ಮಾಣಕ್ಕೆ ವಿಶೇಷ ಅನುದಾನ ಕೊಡಬೇಕು ಎಂದು ಕುರುಬರ ಸಮಾಜದ ಮುಖಂಡ ಸಿದ್ದಪ್ಪ ಮರ್ಯಾಯಿ ಮನವಿಯನ್ನ ಮಾಡಿದ್ರು. ವಿಧಾನ ಪರಿಷತ್ತಿನ ಸದಸ್ಯರಾಗಿರುವ ಪ್ರಕಾಶ್ ಹುಕ್ಕೇರಿ ಮಾತನಾಡಿ, ಚಿಕ್ಕೋಡಿ ಸದಲಗ ಕ್ಷೇತ್ರದ ಹಾಲುಮತ ದೇವಸ್ಥಾನಗಳ ಅಭಿವೃದ್ಧಿಗೆ 1.35 ಕೋಟಿ ರೂ ಅನುದಾನ ಮಂಜೂರಾಗಿದೆ. ಮುಂಬರುವ ದಿನಗಳಲ್ಲಿ ಕನಕ ಭವನ ನಿರ್ಮಾಣಕ್ಕೆ ಅನುದಾನವನ್ನ ಕೊಡಲಾಗ್ತದೆ. ಪುರಸಭೆ ಆಡಳಿತ ಮಂಡಳಿ ಸೂಕ್ತ ಜಾಗವನ್ನ ನೀಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟಗಿಮಠ, ಕುರುಬರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಲಕ್ಷ್ಮಣ್ ಡಂಗೇರ, ನ್ಯಾಯವಾದಿ HS ನಸಲಾಪುರೆ, ರಾಮಣ್ಣ ಬಣ್ಣಟ್ಟಿ, ಶಿವು ಮರ್ಯಾಯಿ, ವಿನಾಯಕ ಬಣ್ಣಟ್ಟಿ, MK ಪೂಜೇರಿ, ರಾಮಣ್ಣ ಕಟ್ಟೀಕರ, ಸುರೇಶ್ ಹೆಗಡೆ, ಬೀರಾ ಬನ್ನೆ, ಲಕ್ಷ್ಮಣ್ ಪೂಜೇರಿ, ಸುರೇಶ್ ಬಾಡಕರ, ಮಹಾದೇವ ಕವಲಾಪುರೆ, ಹಾಗೆ ಹಾಲಪ್ಪ ಡಂಗೇರ, ಕಿರಣ್ ಗುಡಸೆ, ಸಿದ್ದಪ್ಪ ಡಂಗೇರ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ರು.